हेलो फ्रेंड्स वेलकम बैक टू माय चैनल नान स्वर्ण इवत्तिन वीडियोदल्लि चिक्क मक्कळिगे याव रीति नम्म सीरेनल्ले ड्रेपिंग माडोदु मत्ते अदु याव रीति पर्फेक्ट आगि कोर्सोदु अंत ई विडियोदल्लि नानु निमगे ತಿಳಿಸಿಕೊಡ್ತೀನಿ। सो नोड्ता इद्दीरल्वा इदु एक्चुअली नन्नदे ब्लौस इदन्न जस्ट सूजियन्न यूस माडि अवळ सैजिगे आगो ತರ ನಾನು ಟಕ್ ಮಾಡಿದ್ದೀನಿ। जस्ट 11 ಹೊಲಿಗೆನ ಹಾಕಿದ್ದೀನಿ ಅಷ್ಟೇ, ಅದನ್ನ ನೀವು ಆರಾಮಸೆ ಬಿಡಿಸ್ಕೊಬಹುದು। सो ಅದಾದ ಮೇಲೆ सारी पेटिकोट बदलागी आवळिगे ओंदु थ्रेड अन्नु सोंटक्के कट्ता इद्दीनि। इदरिंद सारी स्टिफ आगि कोरुत्ते। हागागि नीवू अष्टेने पेटिकोट बेकंत आवश्यकते इल्ल, बट लेग्गिन इदक्केल्ल सीरेन उडिसिद्रे जारो चान्सेस जास्ति इरुत्ते, एस्पेशली मक्कळिगे। हागागि नानु ई तर ओंदु थ्रेड अन्नु कट्टिदीनि। नेक्स्ट ईग सीरे नोड्ता इद्दीरल्वा, ग्रीन मत्ते क्रीम कांबिनेशन सारी इदु। फस्टु नानु अवळ ಹೈಟ್ಗೆ ಎಷ್ಟು ಬೇಕೋ ಅಷ್ಟನ್ನ ಫೋಲ್ಡ್ ಮಾಡ್ಕೊತಾ ಇದ್ದೀನಿ। ಜಸ್ಟ್ ಇದು ಒಂದು ರೌಂಡ್ ಸುತ್ತೋ ತನಕ ಈ ತರ ಫೋಲ್ಡ್ ಮಾಡ್ಕೊಂಡ್ರೆ ಸಾಕು, ಆಮೇಲೆ ಅದರ ಅವಶ್ಯಕತೆ ಇರೋದಿಲ್ಲ। ಸೊ ಬ್ಲೌಸ್ ಸ್ವಲ್ಪ ಲೂಸ್ ಇದೆ ಅವಳಿಗೆ, ನನ್ನ ಬ್ಲೌಸ್ ಆಗಿರೋದ್ರಿಂದ ಆದಷ್ಟು ಟಕ್ ಇಡ್ತಿದ್ದೀನಿ, ಬಟ್ ಇಟ್ಸ್ ಓಕೆ, ತುಂಬಾನೇ ಚೆನ್ನಾಗಿ ಕೂತಿತ್ತು ಸಾರಿ। ಸೊ ಈಗ ಫಸ್ಟ್ ಒಂದು ರೌಂಡ್ ಅವಳಿಗೆ ಸಾರಿನ ಆಸ್ ಯೂಶುವಲ್ ನಾವು ಹೇಗೆ ಉಡ್ತೀವೋ ಅದೇ ತರ ಒಂದು ರೌಂಡ್ ಹಾಕಬೇಕು। ಅದಾದಮೇಲೆ ಫಸ್ಟ್ ನಾನು ಸೆರಗನ್ನ ತಗೋತಾ ಇದ್ದೀನಿ। ಸೆರಗುನು ಅಷ್ಟೇ ಮಕ್ಕಳ ಹೈಟ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟನ್ನ ಬಿಟ್ಕೊಂಡ್ರೆ ಸಾಕಾಗುತ್ತೆ। ಸೊ ಅದಾದಮೇಲೆ ಸೇಮ್ ನಮಗೆ ಯಾವ ರೀತಿ ಬಾರ್ಡರ್ ಕೂರುತ್ತೋ ಅದೇ ಥರ ಬಾರ್ಡರ್ನ ನಾವು ಮಕ್ಕಳಿಗೂ ಸಹ ಕೂರಿಸ್ಬೋದು, ನೋಡ್ತಾ ಇದ್ರಲ್ವಾ। ಸೊ ಇವಾಗ ನೆರಿಗೆನ ತಗೋಬೇಕು। ನೆರಿಗೆನೂ ಅಷ್ಟೇ, ನಿಮಗೆ ತುಂಬ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನೆರಿಗೆ ಲೆಂತನ್ನು ಕಡಿಮೆ ಮಾಡಿ, ಇಲ್ಲ ನಾರ್ಮಲ್ ಆಗಬೇಕು ಅಂದರೆ ಆ್ಯಸ್ ಯೂಶುವಲ್ ನಾವು ಹೇಗೆ ತಗೋತೀವೋ ಹಾಗೆಯೇ ತಗೋಬೋದು। ನಾನು ನಾರ್ಮಲಾಗೆ ತಗೋತಾ ಇದ್ದೀನಿ ನೆರಿಗೆನ। ಸೊ ಇವಾಗ ಅವಳ ಹೈಟಿಗೆ ಎಷ್ಟು ಬೇಕು ಅಷ್ಟನ್ನು ಹೊರಗಡೆ ಬಿಟ್ಟು ಉಳಿದ ಎಲ್ಲ ಪಾರ್ಟನ್ನು ನಾವು ಒಳಗಡೆ ಹಾಕಬೇಕು। ಇದು ಅವ್ರಿಗೆ ಇನ್ನೂ ಸ್ಟಿಫಾಗಿ ಕೂರುತ್ತೆ, ರೀಸನ್ ಏನು ಅಂದರೆ ಚಿಕ್ಕ ಮಕ್ಕಳಿಗೆ ಸೊಂಟ ಇರೋದಿಲ್ಲ, ಸೊ ಶೇಪ್ ಬರಲಿಕ್ಕೆ ತುಂಬ ಕಷ್ಟ, ಮತ್ತು ಸ್ಯಾರಿ ಸ್ಟಿಫಾಗಿ ಕೂರೋದಿಲ್ಲ। ಸೊ ಇಷ್ಟು ನೆರಿಗೆ ಒಳಗಡೆ ಸೇರಿಸೋದ್ರಿಂದ ಹೊಟ್ಟೆ ಸ್ವಲ್ಪ ದಪ್ಪ ಆದ ಕಾಣುತ್ತೆ, ಸೊ ಹಾಗಾಗಿ ಸ್ಯಾರಿ ನೀಟಾಗಿ ಕೂರೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು। ಸೊ ನೀಟಾಗಿ ಒಳಗಡೆ ನೆರಿಗೆಯನ್ನು ಟಕ್ ಮಾಡಿದ ಮೇಲೆ ನಿಮಗೆ ಬೇಕಿದ್ದರೆ ಸೈಡ್ ಹಿಪ್ಪಲ್ಲಿ ಈ ಥರ ಸ್ಟೆಪ್ ಸ್ಟೆಪ್ ಬರೋ ಥರನೂ ಸಹ ಮಾಡ್ಕೋಬೋದು, ತುಂಬಾ ನೀಟಾಗಿ ಕೂರುತ್ತೆ, ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ। ಆ್ಯಕ್ಚುಲಿ ನಾನು ಇದನ್ನು ಇಂಡಿಪೆಂಡೆನ್ಸ್ ಡೇಗೆ ಅವಳಿಗೆ ಸ್ಪೀಚ್ ಕೊಡಿಸೋದಕ್ಕೋಸ್ಕರ ಮಾಡಿಸಿದ್ದಿತ್ತು, ಆ್ಯಂಡ್ ಸ್ಯಾರಿ ಸೂಟ್ ಆಗ್ತಾ ಇದ್ದಿದ್ದರಿಂದ ನಾನು ಅವಳಿಗೆ ಭಾರತಾಂಬೆ ಥರನೂ ಮೇಕಪ್ ಮಾಡಿದ್ದೀನಿ। ಸೊ ಇವಾಗ ನೆರಿಗೆಗೆ ಮತ್ತೆ ಒಂದು ಸೇಫ್ಟಿ ಪಿನ್ನನ್ನು ಟಕ್ ಮಾಡೋಣ। ಆ್ಯಕ್ಚುಲಿ ನೆರಿಗೆಗೆ ಹಾಕೋ ಅವಶ್ಯಕತೆ ಇಲ್ಲ, ಆಪ್ಷನಲ್, ಯಾಕಂದರೆ ಸೀರೆ ತುಂಬ ಭಾಗ ಒಳಗಡೆ ಇರೋದ್ರಿಂದ ಜಾರೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ, ಮತ್ತು ಇದು ಕಾಟನ್ ಬ್ಲೆಂಡ್ ಸ್ಯಾರಿ ಆಗಿರೋದ್ರಿಂದ ಸ್ಯಾರಿ ಅಷ್ಟೊಂದು ಜಾರೋದಿಲ್ಲ। ಸೊ ಈಗ ಆಲ್ಮೋಸ್ಟ್ ಸ್ಯಾರಿ ಡ್ರೇಪಿಂಗ್ ಕಂಪ್ಲೀಟ್ ಆಗಿದೆ। ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ಏನು ಅಂದರೆ ಚಿಕ್ಕ ಮಕ್ಕಳಿಗೆ ಸ್ಯಾರಿನ ಉಡಿಸುವಾಗ ತುಂಬಾ ಸೇಫ್ಟಿ ಪಿನ್ಸ್ ಬೇಕಾಗುತ್ತೆ ಅಂತಾರೆ, ಬಟ್ ಅದರ ನೆಸೆಸಿಟಿ ಇಲ್ಲ। ನಾನಿಲ್ಲಿ ಜಸ್ಟ್ 2 ಸೇಫ್ಟಿ ಪಿನ್ನನ್ನು ಮಾತ್ರ ಅವಳಿಗೆ ಯೂಸ್ ಮಾಡಿದ್ದೀನಿ। ಈಗ ನೆರಿಗೆ ಎಲ್ಲ ರೆಡಿಯಾಗಿದೆ। ಮತ್ತೊಂದು ಸಾರಿ ನಿಮಗೆ ಸೈಡ್ ಹಿಪ್ ಏನಾರು ಸ್ಟೆಪ್ ಥರ ಬರಬೇಕು ಅಥವಾ ಲೇಯರ್ ಥರ ಬರಬೇಕಂದ್ರೆ ರೆಡಿ ಮಾಡ್ಕೋಬೋದು। ಆ್ಯಂಡ್ ಫೈನಲ್ ಆಗಿ ನಾನೀಗ ಸೆರಗನ್ನು ರೆಡಿ ಮಾಡ್ಕೋತಾ ಇದ್ದೀನಿ। ಸೆರಗೂ ಅಷ್ಟೇ ಅವಳ ಶೋಲ್ಡರ್ ಲೆಂತ್ ಏನಿದೆ ಅದರ ಬೇಸ್ ಮೇಲೆ ಮಾಡ್ಕೋಬೇಕು ನಾವು। ಸೊ ಚಿಕ್ಕ ಮಕ್ಕಳಿಗೆ ಅಂದರೆ ಆಲ್ಮೋಸ್ಟ್ 13 to 14 ಲೇಯರ್ಸ್ ಬರುತ್ತೆ। ಸೊ ಇವಾಗ ನೋಡ್ತಾ ಇದ್ರಲ್ವಾ, ಕಾಟನ್ ಬ್ಲೆಂಡ್ ಸ್ಯಾರಿ ಆಗಿರೋದ್ರಿಂದ ತುಂಬ ಈಸಿಯಾಗಿ ಸೆರಗು ಮತ್ತು ನೆರಿಗೆಯನ್ನು ನಾವು ಹಾಕ್ಬೋದು, ಮತ್ತು ಅವಳಿಗೆ ಸ್ಯಾರಿ ಡ್ರೇಪಿಂಗ್ ಇದೆಲ್ಲ ತುಂಬ ಇಷ್ಟ, ಎಷ್ಟೇ ಅಲಂಕಾರ ಮಾಡಿದ್ರು ಎಷ್ಟೇ ಮೇಕಪ್ ಮಾಡಿದ್ರು ಮಾಡಿಸ್ಕೊಳ್ಳೋದಕ್ಕೆ ರೆಡಿ ಇರ್ತಾಳೆ ಯಾವಾಗಲೂ। ಸೊ ಆಲ್ಮೋಸ್ಟ್ ಫೈನಲ್ ಲುಕ್ಕಿಗೆ ಬಂದಿದೆ, ನೋಡ್ತಾ ಇರ್ಬೋದು ನೀವು। ಆ್ಯಸ್ ಯೂಶುವಲ್ ನಾವು ಹೇಗೆ ಬಾರ್ಡರ್ನ ಹೈಲೈಟ್ ಮಾಡಿ ಸ್ಯಾರಿ ಡ್ರೇಪ್ ಮಾಡ್ಕೋತೀವಿ ಅದೇ ಥರನೇ ಮಕ್ಕಳಿಗೂ ಮಾಡ್ಬೋದು। ಇದು ಯಾವುದೇ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ। ಇಂಡಿಪೆಂಡೆನ್ಸ್ ಡೇಲೂ ತುಂಬ ಫ್ಯಾನ್ಸಿ ಡ್ರೆಸ್ಸಸ್ ಎಲ್ಲ ಹಾಕ್ಬಹುದು ನಾವು, ಅದರ ಜೊತೆಗೆ ಗಣರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಇದಕ್ಕೆಲ್ಲ ಮಕ್ಕಳಿಗೆ ಯೂಸ್ ಆಗುತ್ತೆ। ಸೊ ಹಾಗಾಗಿ ಇದೊಂದು ಯೂಸ್ಫುಲ್ ವಿಡಿಯೋ ಅಂತ ಅನ್ಕೋತೀನಿ। ಸೊ ನೋಡ್ತಾ ಇದ್ದೀರಲ್ವ, ಫೈನಲಿ ಈ ಥರ ಬರುತ್ತೆ ಲುಕ್ಕು। ಚಿಕ್ಕ ಮಕ್ಕಳಿಗೆ ಅವ್ರಿಗೆ ಆದಂತ ಸ್ಯಾರಿನ ತಗೋಬೇಕು, ಲೆಂತ್ ಕಡಿಮೆ ಇರಬೇಕು ಅಂತ ಅನ್ಕೋತಾರೆ ತುಂಬಾ ಜನ. ಬಟ್ ಅದರ ಅವಶ್ಯಕತೆ ಇಲ್ಲ. ನಮ್ಮ ಸ್ಯಾರಿನಲ್ಲೇ ಮಕ್ಕಳಿಗೂ ಸಹ ತುಂಬಾನೇ ನೀಟಾಗಿ ಸ್ಯಾರಿನ ಡ್ರೇಪ್ ಮಾಡಬಹುದು. ಸೋ ಅದನ್ನ ನಾನು ನಿಮಗೆ ಇಲ್ಲಿ ತೋರಿಸಿಕೊಟ್ಟಿದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಇನ್ನೊಂದು ಮೇನ್ ಥಿಂಗ್ ಏನು ಅಂದರೆ, ಮಕ್ಕಳ ಸೈಜಲ್ಲೇ ಏನಾದರೂ ಬ್ಲೌಸ್ ಇದ್ದರೆ ಸ್ಯಾರಿ ಇನ್ನೂ ತುಂಬ ಚೆನ್ನಾಗಿ ಕೊರುತ್ತೆ. ಸೊ ಇದು ನನ್ನ ಬ್ಲೌಸ್ ಆಗಿರೋದ್ರಿಂದ ಅವಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಬಟ್ ಓಕೆ, 90% ನೀಟಾಗಿ ಕೂತಿತ್ತು ಸ್ಯಾರಿ. ಸೊ ಈ ಥರ ನಾವು ಮಕ್ಕಳಿಗೆ ಈಸಿಯಾಗಿ ನಮ್ಮ ಸ್ಯಾರಿನೇ ಯೂಸ್ ಮಾಡಿ ಸ್ಯಾರಿ ಡ್ರೇಪ್ ಮಾಡ್ಬೋದು. ನಾನು ತುಂಬ ಕಡೆ ನೋಡಿದ್ದೀನಿ, ಮಕ್ಕಳಿಗೋಸ್ಕರನೇ ಬೇಕಾದಂತಹ ಲೆಂತಲ್ಲಿ ಸ್ಯಾರಿನ ರೆಡಿ ಮಾಡಿರ್ತಾರೆ. ಬಟ್ ಅದರ ಅವಶ್ಯಕತೆ ಇಲ್ಲ. ನಮ್ಮ ಸ್ಯಾರಿನಲ್ಲೇ ಅವರಿಗೂ ಸಹ ತುಂಬ ನೀಟಾಗಿ ಸ್ಯಾರಿ ಡ್ರೇಪ್ ಮಾಡ್ಬೋದು. ಸೊ ಈಗ ಫೈನಲಿ ರೆಡಿ ಆಗಿದೆ. ಆದಷ್ಟು ಮಕ್ಕಳಿಗೆ ನೀವು ಸ್ಯಾರಿ ಡ್ರೇಪ್ ಮಾಡುವಾಗ ಈ ಥರ ಕಾಟನ್ ಬ್ಲೆಂಡೆಡ್ ಅಥವಾ ಕಾಟನ್ ಸ್ಯಾರಿನ ಯೂಸ್ ಮಾಡಿ, ತುಂಬಾ ಒಳ್ಳೆ ಔಟ್ಫಿಟ್ ಬರುತ್ತೆ. ಆ್ಯಂಡ್ ನಿಮ್ಮ ಬ್ಲೌಸನ್ನೇ ನೀವು ಬೇಕಾದ್ರೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಮಕ್ಕಳಿಗೆ ಯೂಸ್ ಮಾಡ್ಬೋದು. ಜಸ್ಟ್ ಮಷೀನಲ್ಲಿ ಯೂಸ್ ಮಾಡಿದ್ರೆ ಬ್ಲೌಸಸ್ ಹಾಳಾಗುತ್ತೆ. ಅದರ ಬದಲು ನೀಡಲಲ್ಲಿ ಒಂದು ಎಳೆ ದಾರ ತಗೊಂಡು ಅವರ ಸೈಜ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಆಲ್ಟ್ರೇಷನ್ ಮಾಡಿಕೊಂಡ್ರೆ ಆಮೇಲೆ ಈಸಿಯಾಗಿ ಆ ಸ್ಟಿಚ್ಚನ್ನು ತೆಗಿಬೋದು. ಸೊ ಫ್ರೆಂಡ್ಸ್, ಈಗ ನೋಡ್ತಾ ಇದ್ರಲ್ವ, ಫೈನಲಿ ಸ್ಯಾರಿ ಡ್ರೆಪ್ಪಿಂಗ್ ಕಂಪ್ಲೀಟ್ ಆಗಿದೆ. ವಿತ್ ಸ್ಮೈಲ್ ಕಾಣಿಸ್ತಾ ಇದೆ ನೋಡಿ. ಸೈಡ್ ಹಿಪ್ ಸ್ಟೆಪ್ ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ಅವಳಿಗೆ ತುಂಬ ಕಂಫರ್ಟಬಲ್ ಆಗಿ ಕೂತಿದೆ ಸ್ಯಾರಿ. ಸೊ ಈಗ ನೀವು ಯಾವ ಕ್ಯಾರೆಕ್ಟರ್ಗೆ ನಿಮಗೆ ಬೇಕು ಆ ಕ್ಯಾರೆಕ್ಟರ್ಗೆ ಮಗುನ ರೆಡಿ ಮಾಡ್ಕೋಬೋದು. ಝಾನ್ಸಿ ರಾಣಿ ಆಗಿರಬಹುದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರಬಹುದು, ಒನಕೆ ಓಬವ್ವ, ಅದು ಕಚ್ಚೆ ಸೀರೆ ಬರುತ್ತೆ. ನಿಮಗೆ ಬೇಕಿದ್ದರೆ ನಾನು ಅದನ್ನು ಸಹ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಇದು ನನ್ನ ಮಗಳ ಫೈನಲ್ ಲುಕ್ ವಿತ್ ಸ್ಯಾರಿನಲ್ಲಿ. ಆ್ಯಂಡ್ ನಾನಿಲ್ಲಿ ಭಾರತಾಂಬೆ ಥರ ಮಾಡೋಣ, ಆ ಮೇಕಪ್ ಮಾಡೋಣ ಅನ್ನೋ ರೀಸನ್ಗೆ ವಿತ್ ಫ್ಲ್ಯಾಗ್ ಕೊಟ್ಟಿದ್ದೀನಿ. ಮತ್ತು ಇದು ನಾನು ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿ ನಾನೇ ಮಾಡಿರುವಂತಹ ಕ್ರೌನ್, ಅದು ಕಿರೀಟ. ಸೊ ಇದು ನನ್ನ ಮಗಳ ಫೈನಲ್ ಲುಕ್. ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.